ನಿಷ್ಠಾವಂತ ರಾಜಕಾರಣಿ ಅನ್ಸ್ಕೊಂಡಿರುವಂಥವ್ರು. 2020 ಒಂದು ಏನು ಹೇಳಬೇಡಿ, ಏನು ಹೇಳಬೇಡಿ, ಇನ್ನು ಮುಂದೆ ಬಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಸರ್ ಮಾನ್ಯ ಸಚಿವರಿಗೆ ಪ್ರೀತಿಪೂರ್ವಕ ಚಪ್ಪಾಳೆ ಮೂಲಕ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ತಾ ಇದ್ದೇನೆ. ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರಾದ ಉನ್ನತ ಶಿಕ್ಷಣ ಮಂತ್ರಿ ಅಶ್ವಥ್ ನಾರಾಯಣರು ಬರಬೇಕಾಗಿತ್ತು. ಅವರು ಇನ್ನೂ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ದೃಷ್ಟಿಯಲ್ಲಿ ಸರ್ಕಾರಿ ನೌಕರಿ ಅನ್ನೋದು ಬಹಳ ಅಪರೂಪಕ್ಕೆ ಸಿಗಬಹುದಾದಂಥ ಹುದ್ದೆಗಳಲ್ಲೊಂದು. ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ ಇದ್ದೇವೆ ನಾವು. ಹೆಚ್ಚಂದರೆ ಅಂಕಿಅಂಶಗಳ ಪ್ರಕಾರ 1% ಸರ್ಕಾರಿ ಹುದ್ದೆಯನ್ನು ಕೊಡ್ಬೋದು, ಅಂದರೆ 6.5 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ನಾವು ಕೊಡ್ಬೋದು ಅಂತ ಅಂದ್ಕೊಂಡ್ರೆ, ಈಗ ಇರುವುದು ಹೆಚ್ಚು ಕಡಿಮೆ 40% ಹುದ್ದೆಗಳು ಖಾಲಿವೆ, ಹೊರಗುತ್ತಿಗೆಯೂ ಸೇರಿದಂತೆ ಒಟ್ಟಾರೆ 4.5 ಲಕ್ಷ ಜನ ಸರ್ಕಾರಿ ಹುದ್ದೆಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಮಾತಿನ ಮಧ್ಯೆ ಕರ್ನಾಟಕ ರಾಜ್ಯದಲ್ಲಿ 2,63,000 ಕೋಟಿ ಬಜೆಟ್ ಅಂತೀವಲ್ಲ, ಹೆಚ್ಚು ಕಡಿಮೆ 47-50% ಈ ಮೊತ್ತ ಸರ್ಕಾರಿ ನೌಕರಿಗೆ ಸಂಬಳ ಹೋಗುತ್ತೆ ಅನ್ನುವಂಥ ಸತ್ಯ ನಮಗೆ ಅರಿವಾದಾಗ ಈ ಹುದ್ದೆಯ ಗಾಂಭೀರ್ಯತೆ ಮತ್ತು ಜವಾಬ್ದಾರಿ ಎಷ್ಟು ಅಂತ ನಮಗೆ ಅರ್ಥ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹೆಚ್ಚು ಕಡಿಮೆ 1.25 ಲಕ್ಷ ಕೋಟಿ ಸರ್ಕಾರಿ ನೌಕರರ ಸಂಬಳಕ್ಕೆ ಮೀಸಲಿಸಬೇಕಾದಂಥ ಅನಿವಾರ್ಯತೆ ಮಧ್ಯೆ ನಮ್ಮ ಬಜೆಟ್ ಇದೆ. ಇನ್ನೆಲ್ಲ ಉಳಿದೆಲ್ಲದಲ್ಲೂ ಕೂಡ ಅಭಿವೃದ್ಧಿ ಎಲ್ಲ ಬೇರೆ ಬೇರೆ ಕಾರಣಕ್ಕೆ ಖರ್ಚಾಗುತ್ತೆ. ಹಾಗಾಗಿ ಸರ್ಕಾರಿ ನೌಕರಿ ಅನ್ನುವಂಥದ್ದು ಪ್ರತಿಭೆಗೆ, ಶಕ್ತಿಗೆ, ಸಾಮರ್ಥ್ಯಕ್ಕೆ ಮತ್ತು ಸಾಮಾಜಿಕ ನ್ಯಾಯದ ಮೀಸಲಾತಿಗೆ ಅನುಗುಣವಾಗಿ 100 ಜನರ ಪೈಕಿ ಒಬ್ಬರಿಗೆ ಸಿಗ್ಬೋದು ಅಂತ ನಾನು ಅಂದ್ಕೊಂಡು ನಿಮ್ಮೆಲ್ಲರನ್ನು ಅಭಿನಂದಿಸಬೇಕಾದಂಥ ಅನಿವಾರ್ಯತೆಯ ಮಧ್ಯದಲ್ಲಿ ನಾನಿದ್ದೇನೆ. ಕೆಲವರು ತಹಶೀಲ್ದಾರ್ ಆಗ್ತೀರಿ, ಕೆಲವರು ಯು ಆಗ್ತೀರಿ, ಕೆಲವರು DC ಆಗ್ತೀರಿ, ಕೆಲವರು ಕರ್ನಾಟಕದ ಸರ್ಕಾರದಲ್ಲಿ ಕಾರ್ಯದರ್ಶಿಗಳಾಗುವ ಮಟ್ಟಕ್ಕೆ ಬರ್ತೀರಿ. ಗೊತ್ತಿಲ್ಲ ನನಗೆ, ಒಂದಲ್ಲ ಒಂದು ದಿವಸ ಈ ಬ್ಯಾಚ್ನಲ್ಲಿರುವವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ನಿವೃತ್ತಿ ಆಗಬಹುದುವರೆಗೂ ಕೂಡ ನಿಮಗೆ ಶಕ್ತಿ ಮತ್ತು ಸಾಮರ್ಥ್ಯಗಳು ಬರಬಹುದು. ನೀವು ಆಯ್ಕೆಯಾದ ಹಿನ್ನೆಲೆಯಲ್ಲಿ ನಿಮಗೆ ಶಿಕ್ಷಕರಿಗೆ, ನಿಮ್ಮನ್ನು ಕಲಿಸಿದಂಥ ಗುರುಗಳಿಗೆ, ನಿಮ್ಮ ತಂದೆ ತಾಯಿಯರಿಗೆ, ಸಹಕಾರ ನೀಡಿದ ಎಲ್ರಿಗೂ ಕೂಡ ಪ್ರೀತಿಯ ಭಾವುಕತೆ ಧನ್ಯವಾದಗಳನ್ನು ಅರ್ಪಿಸುವುದನ್ನು ಕಂಡುಕೊಂಡು ನನಗೂ ಸಂತೋಷ ಆಗಿದೆ. ಒಂದು ಅರ್ಥದಲ್ಲಿ ವ್ಯಕ್ತಿಯೊಬ್ಬನ ಸಾಮರ್ಥ್ಯದ ಹೊರೆ ಯಾವಾಗ ಫಲಿತಾಂಶ ಬರುತ್ತೆ ಅಂದರೆ ವಹಿಸಿಕೊಟ್ಟಿರುವಂಥ ಜವಾಬ್ದಾರಿಯಲ್ಲಿ ಶ್ರದ್ಧೆಯಿಂದ ಮಾಡಿದಂಥ ಕೆಲಸದ ಪರಿಣಾಮ, ಸಮಾಜದಲ್ಲಿ ಆಗಿರುವಂಥ ಬದಲಾವಣೆಗಳ ಆಧಾರದಲ್ಲಿ ನಮಗೆ ನಮಗೆ ಕೊಟ್ಟಿರುವಂಥ ಹುದ್ದೆಯ ಮಾನದಂಡಗಳು ಒಂದು ರೀತಿಯಲ್ಲಿ ಸಮಾಜಕ್ಕೆ ಸಮರ್ಪಣೆ ಆಗುತ್ತೆ ಅಂತ ನನಗನ್ನಿಸುತ್ತೆ. ಮಾತಿನ ಮಧ್ಯೆ ಸರ್ ವಿಶ್ವೇಶ್ವರಯ್ಯನವರ ಹೆಸರನ್ನು ನೀವು ಉಲ್ಲೇಖ ಮಾಡಿದಿರಿ. ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾಣರಾಗಿದ್ದಾಗ, ಆ ಕಾಲದಲ್ಲಿ IBಗಳಿತ್ತಂತೆ, ಪ್ರವಾಸಿ ಮಂದಿರ IB ಅಂತೇವಲ್ಲ ನಾವು, IB ಇತ್ತಂತೆ. ಅವ್ರು ಹೋಗಿ IBಯಲ್ಲಿ ಕುಳಿತುಕೊಂಡು ಲೆಕ್ಕಾಚಾರಗಳನ್ನು ಬರಿತಾ ಇದ್ರು. ಸಾಮಾನ್ಯ ಸಂಜೆ 8 ಗಂಟೆ 7.5 ಗಂಟೆ ಆದ ತಕ್ಷಣ, ಅವಾಗ ಮೇಣದ ಬತ್ತಿ ಇನ್ನೂ ಕರೆಂಟ್ ಬಂದಿರಲಿಲ್ಲ ಕೆಲವು ಹಳ್ಳಿಗಳಲ್ಲಿ, ಒಂದು ಮೇಣದ ಬತ್ತಿಯನ್ನು ನಂದಿಸಿ ಮತ್ತೊಂದು ಮೇಣದ ಬತ್ತಿಯನ್ನು ಹತ್ತಾ ಇದ್ರಂತೆ. ನಾನು ಹೇಳಿದ್ದು ಕೇಳುತ್ತಲ್ವಾ ಸರಿ? ಒಂದು ಮೇಣದ ಬತ್ತಿಯನ್ನು ನಂದಿಸಿ ಮತ್ತೊಂದು ಮೇಣದ ಬತ್ತಿಯನ್ನು ಹತ್ತಾ ಇದ್ರಂತೆ ಓದಲಿಕ್ಕೆ ಬರೀಲಿಕ್ಕೆ. ಯಾರೋ ಸ್ನೇಹಿತರು ಕೇಳ್ತಾರೆ, ವಿಶ್ವೇಶ್ವರಯ್ಯನವರೇ, ನೀವು ಇಷ್ಟು ದೊಡ್ಡ ದಿವಾಣದ ಹುದ್ದೆಯಲ್ಲಿರುವವರು, ನೀವು ಸಂಜೆ ಆದ ತಕ್ಷಣ ಒಂದು ಮೇಣದ ಬತ್ತಿಯನ್ನು ಹಚ್ಚಿ ಮತ್ತೊಂದು ಮೇಣದ ಬತ್ತಿಯನ್ನು, ಒಂದು ಮೇಣದ ಬತ್ತಿಯನ್ನು ನಂದಿಸಿ ಮತ್ತೊಂದು ಮೇಣದ ಬತ್ತಿಯನ್ನು ಹಚ್ತಾ ಇದ್ದೀರಲ್ಲ, ಇದರರ್ಥ ಏನು ಅಂತೇಳಿ. ಆವಾಗ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ನಾನು ಇಷ್ಟುವರೆಗೆ ಓದ್ತಾ ಇರೋದು, ಬರಿತಾ ಇರೋದು ಸರ್ಕಾರದ ಕೆಲಸ, ಆ ಕಾರಣಕ್ಕೆ ನಾನು ಸರ್ಕಾರಿ ಮೇಣದ ಬತ್ತಿಯಲ್ಲಿ ದೀಪದಲ್ಲಿ ನಾನು ಓದ್ತಾ ಇದ್ದೆ, ಬರಿತಾ ಇದ್ದೆ. ಇನ್ನು ಮುಂದೆ ನಾನು ನನ್ನ ಕತೆ ಬರೆಯುವಂಥ ಕೆಲಸಕ್ಕೂ ಸೇರಿದಂತೆ ಕೆಲವು ಲೇಖನಗಳನ್ನು ನನಗೆ ಬರಿಬೇಕು, ನನ್ನ ಸ್ವಂತದ್ದು. ಅದಕ್ಕೋಸ್ಕರ ಚೀಲದಿಂದ, ಜೋಳಿಗೆಯಿಂದ ಸರ್ಕಾರಿ ಮೇಣದ ಬತ್ತಿಯನ್ನು ನಂದಿಸಿಟ್ಟು ಸ್ವಂತ ಖರ್ಚಿನ ಮೇಣದ ಬತ್ತಿಯನ್ನು ಹಚ್ಚಿಕೊಂಡು ನಾನು ಕೆಲಸ ಮಾಡ್ತೇನೆ ಅಂತ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ. ಇದರರ್ಥ ನಾಳೆ ನೀವೆಲ್ಲ ಅದೇ ರೀತಿ ಮಾಡಬೇಕಂತ ನನ್ನ ಆಸೆ ಅಲ್ಲ, ಕಾಲ ಅಷ್ಟು ಸುಲಭವೂ ಅಲ್ಲ. ಆದರೆ ಒಂದು ಸರ್ತಿ ನಮಗೆ ಜೀವನದಲ್ಲಿ ಇದು ನೆನಪಾಗಬೇಕು ಅಂತೇಳಿ, ಇದೆಲ್ಲ ನಮಗೆ ನೆನಪಾಗಬೇಕು. ನಾನು ಮೊನ್ನೆ
380 ಜನ ವಾರ್ಡನ್ಗಳಿಗೆ ಅವರಿಗೆ ಆದೇಶ ಪ್ರತಿಯನ್ನು ಕೊಟ್ಟೆ. ವಾರ್ಡನ್ಗಳಿಗೆ ಎಲ್ಲೆಲ್ಲ ಸ್ಥಳ ನಿಯುಕ್ತಿ ಮಾಡಬೇಕು, ಯಾವ್ಯಾವ ಊರಿಗೆ ಕೊಡಬೇಕು ಅಂತ ಇದೆಯಲ್ಲ. ಆಗ ಅವ್ರಿಗೆ ಒಂದು ಮಾತನ್ನು ಅವರಿಗೆ ನಾನು ಹೇಳಬೇಕಾಯಿತು. ಏನಂದರೆ, 1 ರೂಪಾಯಿ ಖರ್ಚಿಲ್ಲದೆ ಕೌನ್ಸಿಲಿಂಗ್ ಮೂಲಕ ನೀವು ಕೇಳಿದ ಊರಿಗೆ ನಿಮ್ಮನ್ನು ಕಳಿಸ್ತಾ ಇದ್ದೇನೆ. ನೀವು ನಿಮ್ಮ ಜೀವನದಲ್ಲಿ ಬಡವರ ಮಕ್ಕಳನ್ನು ಕೆಲಸ ಮಾಡಲಿಕ್ಕೆ, ಬಡವರ ಮಕ್ಕಳ ಸಾಕಲಿಕ್ಕೆ ನಿಮಗೆ ಅವಕಾಶಗಳಾಗಿದೆ. ಇದನ್ನು ನೆನಪಿಟ್ಟುಕೊಂಡು ನೀವು ಕೆಲಸಗಳನ್ನು ಮಾಡಿದರೆ ನನ್ನ ಶ್ರಮ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ನನಗೆ ಸಂತೋಷ ಏನಂತ ಹೇಳಿದರೆ, ಯಾವುದೋ ಒಂದು ಜಿಲ್ಲೆಗೆ ಆಕಸ್ಮಿಕವಾಗಿ ಭೇಟಿ ಕೊಟ್ಟು, ಒಂದು ಹಾಸ್ಟೆಲ್ಗೆ ನಾನು ಭೇಟಿ ಕೊಟ್ಟೆ. ನಾನು ಭೇಟಿ ಕೊಡ್ತೇನೆ ಅಂತ ಮೊದಲೇ ಹೇಳಿದ್ದೆ, ಬರ್ತೇನೆ ಅಂತ ಹೇಳಿದ್ದೆ. ನಾನು ಯಾವ ವಾರ್ಡನ್ನಿಗೆ ಹುದ್ದೆಗಳನ್ನು ಕೊಟ್ಟು ಅವ್ರು ಹೇಳಿದ ಕಡೆ ಕೌನ್ಸಿಲಿಂಗನ್ನು ಕೊಟ್ಟಿದ್ದೆನಲ್ಲ, ಆಕೆ ಒಂದಿಷ್ಟು ಈ ಕುಸಲಕ್ಕೆ ಅನ್ನ ತಗೊಂಡು ಬಂದಿದ್ದಾಳೆ ಶಾಲೆಗೆ, ಹಾಸ್ಟೆಲಿಗೆ. ಯಾಕಂದ್ರೆ ನಾನು ಮಂಗಳೂರು ಕಡೆಯನ್ನು ಕುಸಲಕ್ಕೆ ಊಟ ಮಾಡೋದು, ನಾನು ಅವಳಿಗೊಂದು ಪ್ರೀತಿ, ಅದಕ್ಕೋಸ್ಕರ ಕುಸಲಕ್ಕೆ ಅನ್ನ ತಂದು ಕೊಡ್ತಾಳೆ, ನೀವು ಇದನ್ನೇ ಊಟ ಮಾಡೋದಲ್ವಾ ಅದಕ್ಕೋಸ್ಕರ ಅಂತೇಳಿ. ಇದೆಲ್ಲ ಒಂದು ಶ್ರದ್ಧೆ ಕೆಲಸ ಮಾಡುವಂಥ ಭಾಗದಲ್ಲಿ ಆಗುವಂಥ ಚಟುವಟಿಕೆಗಳು. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಶ್ರಮ ಸಾರ್ಥಕ ಆಗುವಂಥದ್ದು ನಿಮ್ಮ ನಿಮ್ಮ ಕೆಲಸದಲ್ಲಿರುವಾಗ. ಇವತ್ತು ಕೂಡ ಭಾರತ ದೇಶದಲ್ಲಿ 10-15% ಮಂದಿ ತುಂಡು ನೆಲ ಇಲ್ಲದೆ ಅಂದರೆ ಭೂಮಿ ಇಲ್ಲದೆ ಬದುಕ್ತಾ ಇದ್ದಾರೆ. 10% ಶುದ್ಧವಾದ ಕುಡಿಯುವ ನೀರಿನ ಕೊರತೆಯಿಂದಾಗಿ ಬಳಲ್ತಾ ಇದ್ದಾರೆ. ನಮ್ಮ ಅಶ್ವತ್ಥನಾರಾಯಣ ಬಂದರು, ನಮ್ಮ ಸಭೆ ಇವತ್ತು ಸಂಪೂರ್ಣ ಆಯಿತು ಅಂತ ನನಗೆ ಆಶೆ ಇದೆ. ನೀವು ಬರುವ ಮುಂಚೆ, ಅಶ್ವತ್ಥನಾರಾಯಣ ಸಾಹೇಬ್ರೆ, ನೀವು ಬರುವ ಮುಂಚೆ ಒಂದು 18 ಜನರಿಗೆ ಸನ್ಮಾನ ಮಾಡಿದ್ದೆ. ಉಳಿದವರೆಲ್ಲ ನೀವು ಮಾಡಿದರೆ ಚಂದದ ಫೋಟೋ ಸಿಗುತ್ತೆ ಅಂತೇಳಿ ಬಿಟ್ಟು ಹೋಗ್ತಾ ಇದ್ದೇನೆ. ಹೀಗೆ ಸಾಮಾನ್ಯ ಜನರ ಬದುಕಿನ ತುಡಿತಗಳು, ಸಮಸ್ಯೆಗಳು, ಸವಾಲುಗಳು, ಇವುಗಳನ್ನು ಪರಿಹಾರ ಮಾಡಲಿಕ್ಕೆ ನಿಮಗಿರುವಂಥ ಅವಕಾಶ. ಗಣನನ್ನು ಕಳ್ಕೊಂಡಂಥ ಯಾವುದೊಬ್ಬ ವಿಧವೆ ನನಗೆ ಪೆನ್ಷನ್ ಕೊಟ್ಟಿಲ್ಲ ಅಂತೇಳಿ ಹೈಕೋರ್ಟಿಗೆ ಹೋಗುವಷ್ಟರ ಮಟ್ಟಿಗೆ ನಮ್ಮ ಆಡಳಿತದಲ್ಲಿ ಆತಂಕಕಾರಿ ವ್ಯವಸ್ಥೆಗಳಿದ್ದರೆ ನಮ್ಮ ಶ್ರಮ ಸಾರ್ಥಕ ಆಗುವುದಿಲ್ಲ. ಆ ಕಾರಣಕ್ಕೆ ಅತ್ಯಂತ ಶ್ರದ್ಧೆಯಿಂದ ಜನರ ಮಧ್ಯೆ ಕೆಲಸಗಳನ್ನು ಮಾಡುವಂಥ ಸಿಕ್ಕಿರುವಂಥ ಅವಕಾಶವನ್ನು ನೀವೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು. ಇವತ್ತು ಭಾರತ ಬದಲಾಗ್ತಾ ಇದೆ. ಭಾರತ ಬದಲಾಗ್ತಾ ಇದೆ ಅಂತೇಳಿ ನಾವೆಲ್ಲ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲ, ಅದರಾಚೆ ನಮ್ಮ ಯೋಚನೆಗಳನ್ನು ಹರಿಯಬಿಟ್ರೆ ಬದಲಾದ ಭಾರತದ ಶಕ್ತಿಗಳು ನಮಗೆ ಮುಂದೆ ಕಾಣಲಿಕ್ಕೆ ಸಾಧ್ಯ ಇದೆ. ಉಕ್ರೇನ್ ಮತ್ತು ರಷ್ಯಕ್ಕೆ ಯುದ್ಧ ಆಗುತ್ತೆ. ಉಕ್ರೇನ್ನ ಬಂಕರ್ನಲ್ಲಿರುವಂಥ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ನನಗೆ ಫೋನ್ ಮಾಡ್ತಾಳೆ, ಸರ್ ನಾವೆಲ್ಲ ಬದುಕಿ ಬರ್ತೇವೆ ಅನ್ನುವಂಥ ಆಶೆಯನ್ನೇ ಕಳ್ಕೊಂಡಿದ್ದೇವೆ, ನನ್ನ ಜೊತೆಯಲ್ಲಿರುವಂಥ ನವೀನ್ ಅನ್ನುವಂಥ ಹುಡುಗ ಈಗ ಬರ್ತೇನೆ ಅಂತ ಹೋದವನು ರಷ್ಯಾ ಬಾಂಬ್ ದಾಳಿಗೆ ಸಿಕ್ಕಿ ಹೆಣಾಗಿ ಹೋಗಿದ್ದಾನೆ. ನಮಗೆ ಊಟಕ್ಕಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ದೇಶ ಬಿಟ್ಟು ಹೊರಗೆ ಬರೋದು ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಉಕ್ರೇನ್ ಬಿಟ್ಟು ನಮಗೇನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾಳೆ ಸ್ವಾಭಾವಿಕವಾಗಿ. ನಮ್ಮ ಕೈಲಾದ ಪ್ರಯತ್ನ ಮಾಡ್ತೇವೆ. 1 ವಾರದ ನಂತರ ಆಕೆ ಭಾರತಕ್ಕೆ ಬರ್ತಾಳೆ. ಭಾರತಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ನನ್ನ ಮನೆಯನ್ನು ಹುಡುಕ್ತಾ ಬರ್ತಾಳೆ ಉಡುಪಿ ಜಿಲ್ಲೆಗೆ. ನನಗೆ ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಹೇಳ್ತಾಳೆ, ನಾವು ಬದುಕುವ ಆಶೆಯನ್ನು ಬಿಟ್ಬಿಟ್ಟಿದ್ದೇವೆ, ಬದುಕಿ ಬರ್ತೇವೆ ಅನ್ನುವಂಥ ಕನಸುಗಳು ನಮಗಿಲ್ಲ. ಭಾರತ ಸರ್ಕಾರದಿಂದ ನಮಗೊಂದು ಆದೇಶ ಬರುತ್ತೆ, ಭಾರತದ 18,000 ಮಿಕ್ಕಿ ವಿದ್ಯಾರ್ಥಿಗಳು ಮತ್ತು ಪೌರರು ಬಂಕರ್ನಿಂದ ಹೊರಬರಬೇಕು. ಹೊರಗೆ ಬರುವಾಗ ಭಾರತದ ತ್ರಿವರ್ಣ ಧ್ವಜವನ್ನು ಆಕಾಶ ಎತ್ತರಕ್ಕೆ ಹಿಡ್ಕೊಂಡು ಬರಬೇಕು ಅನ್ನುವಂಥ ಸೂಚನೆಗಳು ನಮಗೆ ಬರುತ್ತೆ. ಭಾರತದ ಸರ್ಕಾರ ಸೂಚನೆ ಕೊಟ್ಟಿದೆ ನಮಗೆ, ಭಾರತದ ತ್ರಿವರ್ಣ ಧ್ವಜ ಸರ್ವರಾಜ್ ಮಾಡಿದ್ದಾರೆ. ಜೀವ ಉಳಿದ್ರೆ ಉಳಿಲಿ ಅಂತೇಳಿ ನಾವೆಲ್ಲ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಹೊರಬರ್ತಾ ಇದ್ರೆ, ಭಾರತದ ತ್ರಿವರ್ಣ ಧ್ವಜವನ್ನು ಕಂಡಿರುವಂಥ ಉಕ್ರೇನ್ ಸೈನಿಕರು ಬಂದೂಕನ್ನು ಕೆಳಗೆ ಮಾಡಿ ಭಾರತದ ವಿದ್ಯಾರ್ಥಿಗಳು ಹೊರಗೆ ಹೋಗ್ತಾ ಇದ್ದಾರೆ ಅಂಥೇಳಿ ನಮಗೆ ಅನುಮತಿಯನ್ನು ಕೊಡ್ತಾರೆ. ಬಾಂಬ್ಗಳ ಸುರಿಮಳೆ ಸರಿಸ್ತಾ ಇರುವಂಥ ರಷ್ಯಾ ಸೈನಿಕರು ಭಾರತದ ವಿದ್ಯಾರ್ಥಿಗಳು ಮತ್ತು ಪ್ರಜೆಗಳು ಉಕ್ರೇನ್ ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ 4 ಗಂಟೆಗಳ ಕಾಲ ಬಾಂಬ್ ಹಾಕುವುದನ್ನೇ ನಿಲ್ಲಿಸಿಬಿಡ್ತಾರೆ. ನಮ್ಮ ಜೊತೆಯಲ್ಲಿ ಜಗಳಾಡ್ತಾ ಇರುವಂಥ ಪಾಕಿಸ್ತಾನದ ಮತ್ತು ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳು ಬಂದು ನಮ್ಮ ತ್ರಿವರ್ಣ ಧ್ವಜದಡಿ ಬಂದು ಹೊರಗೆ ಬಂದು ಜೀವ ಉಳಿಸ್ಕೊಳ್ತಾರೆ. ಭಾರತದ ತ್ರಿವರ್ಣ ಧ್ವಜಕ್ಕೆ ಇಷ್ಟು ತಾಕತ್ತಿದೆ ಅಂತ ಗೊತ್ತಾದದ್ದೇ ನಮಗೆ ಉಕ್ರೇನ್ನಲ್ಲಿ ಅನ್ನುವಂಥ ಮಾತುಗಳನ್ನು
ಆ ವಿದ್ಯಾರ್ಥಿ ಹೇಳಿದಾಗ ನಮ್ಗೆ ರೋಮಾಂಚನ ಆಗಿಬಿಡುತ್ತೆ. ಇದು ಬದಲಾದ ಭಾರತದ ರೀತಿ, ಬದಲಾದ ಭಾರತದ ಸಾಮರ್ಥ್ಯ, ಬದಲಾದ ಭಾರತದ ಶಕ್ತಿ. ಭಾರತ ಬದಲಾಗ್ತಾ ಇರುವಾಗ ನಮ್ಮ ಆಡಳಿತಗಳು ಬದಲಾಗಬೇಕು, ನಮ್ಮ ವ್ಯಕ್ತಿತ್ವಗಳು ಬದಲಾಗಬೇಕು, ನಮ್ಮ ಚಿಂತನೆಗಳು ಬದಲಾಗಬೇಕು. ಶ್ರದ್ಧೆ, ನಡವಳಿಕೆ ಮತ್ತು ಪಾರದರ್ಶಕವಾದಂಥ ಆಡಳಿತಗಳನ್ನು ಮಾಡಿದರೆ ಇಂದಲ್ಲ ನಾಳೆ ನಿಮ್ಮ ಶ್ರಮದ ಸಾರ್ಥಕತೆ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅಂದುಕೊಂಡು ಸುಮಾರು ಜನರಿಗೆ ಸನ್ಮಾನ ಮಾಡಿದ್ದೇನೆ. ಈ ಸಂಸ್ಥೆ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಒಂದು ದಾಖಲೆಯ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಅದ್ಭುತವಾದಂಥ ಸಾಧನೆ ಮಾಡಿದೆ ಎನ್ನುವ ಕಾರಣಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ಸಮಾಜ ಮತ್ತು ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಪ್ರತಿನಿಧಿಯಾಗಿ ನಾನು ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಗೆ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಅದ್ಭುತವಾದಂಥ ಯೋಜನೆ ಮತ್ತು ಯೋಚನೆಯನ್ನು ಕೈಗೆತ್ತಿಕೊಂಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಮತ್ತೆ ಮತ್ತೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮನಸ್ಸೊಳಗೆ ಇರುವುದೇನೆಂದರೆ ಸಮಾಜದ ಕಟ್ಟಕಡೆ ಮನುಷ್ಯನೊಬ್ಬ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ. ಸಮಾಜ ಕಲ್ಯಾಣ ಅಂದರೆ ಅದೇ ಕಾರಣಕ್ಕೆ. 18,000 ಕೋಟಿ ಇದೆ ನಮಗೆ ಬಜೆಟ್ ಸಾಹೇಬ್ರೆ, ಅಲ್ಲ ನಿಮ್ಮಷ್ಟಿಲ್ಲ, ಅಲ್ಲ ನಿಮಗಿಂತ ಕಡಿಮೆ, ಆದರೂ 18,000 ಕೋಟಿ ನಮ್ಮ ಒಂದು ಇಲಾಖೆಯಲ್ಲಿ ಬಜೆಟ್ ಇದೆ. ನನಗೆ ಒಮ್ಮೊಮ್ಮೆ ಅನಿಸ್ಬಿಡೋದು, ಈ 18,000 ಕೋಟಿಯ ಒಂದೊಂದು ರೂಪಾಯಿ ಕೂಡ ಪಾರದರ್ಶಕವಾಗಿ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ 2 ಕೋಟಿ ಹೆಚ್ಚು ಕಡಿಮೆ ಪರಿಶ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಇನ್ನು 5ನೇ ವರ್ಷದಲ್ಲಿ ಡಾಕ್ಟರ್ ಮತ್ತು ಇಂಜಿನಿಯರ್ ಆಗಿ ಐಎಎಸ್ ಐಪಿಎಸ್ ಆಗಿ ನಮ್ಮ ಎದುರು ಬರ್ತಾರೆ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಈ ಕನಸುಗಳನ್ನು ಹೊತ್ತು ಕೆಲಸಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳ ಮಧ್ಯೆ ನಾವಿಲ್ಲಿ ನಿಂತು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವ ಸಂದರ್ಭದಲ್ಲಿ ನಿಮ್ಮ ಈ ಸಂಸ್ಥೆಗೆ ಬಂದು ನಿಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಅತ್ಯಂತ ಪ್ರೀತಿಯಿಂದ ನಿಮಗೆ ಮತ್ತೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ.